ಶತಮಾನದ ಸಂಪ್ರದಾಯದಂತೆ ಮೂಡಬಿದ್ರೆಯಲ್ಲಿ ಯಕ್ಷಗಾನಿಯ ಶ್ರೀಕೃಷ್ಣ ವೇಷಧಾರಿ ಪೇಟೆಯ ಅಲ್ಲಲ್ಲಿ ಕಟ್ಟಲಾದ ಮೊಸರು ಕುಡಿಕೆಗಳನ್ನು ಕುಣಿದು ಒಡೆಯುವ ಮೂಲಕ ಮಂಗಳವಾರ ಮೊಸರು ಕುಡಿಕೆ ಆಚರಣೆ ನಡೆಯಿತು. ಗೋಪಾಲಕೃಷ್ಣ ದೇವಾಲಯದ ಆಶ್ರಯದಲ್ಲಿ ಸುಮಾರು 104 ವರ್ಷಗಳಿಂದ ಆಚರಣೆಯಲ್ಲಿರುವ ಈ ಸಂಪ್ರದಾಯದಲ್ಲಿ ಕಳೆದ ಬಾರಿಯಂತೆ ಈ ಬಾರಿಯೂ ಬಳಲಿ ಚಂದ್ರಶೇಖರ್ ಶ್ರೀಕೃಷ್ಣನಾಗಿ ಪೇಟೆಯಲ್ಲಿ ಕಟ್ಟಿರುವ ಕುಡಿಕೆಗಳನ್ನು ಒಡೆದಿದ್ದಾರೆ. ಗೋಪಾಲಕೃಷ್ಣ ದೇವಾಲಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದ ಬಳಿಕ ತೆಂಕತಿಟ್ಟು ಯಕ್ಷಗಾನ ಶೈಲಿಯ ವೇಷಧಾರಿ ದೇವಾಲಯದಿಂದ ಹೊರಟು ಪೇಟೆಯ ರಸ್ತೆಗೆ ಅಡ್ಡಲಾಗಿ ಅಲ್ಲಲ್ಲಿ ತೂಗು ಹಾಕಿರುವ ಮೊಸರು ಕುಡಿಕೆಗಳನ್ನು ಹಿಮ್ಮೇಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಿ ಕುಣಿಯುವುದು ಇಲ್ಲಿನ ವಿಶೇಷ. ಶತಮಾನದ ಈ ಪರಂಪರೆಯಲ್ಲಿ ದಿವಂಗತ ಮೋನಪ್ಪ ಕುಲಾಲ್ ಮಳಾಲಿ 37 ವರ್ಷ ಕೃಷ್ಣ ವೇಷಧಾರಿಯಾಗಿ ಕುಡಿಕೆ ಒಡೆದಿದ್ದರು. ಆ ಬಳಿಕ ಅವರ ಮಗ ದಿವಾಕರ್ ಕುಲಾಲ್ 2018 27 ವರ್ಷಗಳ ಕಾಲ ಕೃಷ್ಣ ವೇಷಧಾರಿಯಾಗಿ ಕಾಣಿಸಿಕೊಂಡಿದ್ದರು. ದಿವಾಕರ್ ಕುಲಾಲ್ ನಿಧನದ ನಂತರ ಚಂದ್ರಶೇಖರ್ ಕುಲಾಲ್ ಅವರು ಈ ಸಂಪ್ರದಾಯವನ್ನು ಮುಂದುವರಿಸಿದ್ದಾರೆ.